ನೋಡಿ ಸ್ನೇಹಿತರೆ, ನಾವು ಓಟ್ಸಲ್ಲಿ ಒಂದು ವಿಡಿಯೋ ಮಾಡಿದ್ವಲ್ಲ ರೇಸ್ತು, ಅದಕ್ಕೆ ಯಾವುದೇ ಟೈಮರ್ ಹಾಕಿರಲಿಲ್ಲ. ಸೊ ಈಗ ನೋಡಿ, ಅಲ್ಲಿ ಕಾಣ್ತಿದೆ, ನೋಡಿ ಕಾಣ್ತಿದೆಯಲ್ಲ, ಅದು ಟೈಮರು 5 ನಿಮಿಷ ಇರುತ್ತೆ. ಆ 5 ನಿಮಿಷದಲ್ಲೇ ಏನಿದೆ ಈ ಕರುಗಳನ್ನ ರೆಡಿ ಮಾಡಿಕೊಂಡು ರೆಡಿ ಆಗಬೇಕು ರೇಸ್ಗೆ. ನೋಡಿ, ಇದು ಹೊಸ ನಿಯಮ ತಂದವರೆ. ಸೊ ಇದು ಅಪ್ಡೇಟ್ ಇದರಲ್ಲಿ. ಓಲಿಲ್ಲ ಅದು. ಓ, ಪ್ರಾಬ್ಲಮ್ ಆಯ್ತು ಗುರು. ನೋಡಿ, ನೆಗೆದು ಬಿಡ್ತು ಮ್ಯಾಕೆ ಅಲ್ಲೇ ಹೋಗಿ. ಅಲ್ಲ, ಅವ್ನು ಯಾರು ಗುರು, ಎಳಿಬೇಕಾದ್ರೆ ಲಿಫ್ಟ್ ಕೇಳಿತ್ತು ಅವ್ನು. ಮತ್ತೆ ಅವ್ನು ಯಾರು ಜಾಕಿ ಕರೆಕ್ಟಾಗಿ ಹೊಡೆದಿಲ್ಲ ಗುರು. ಏನ್ ಕಂಗಾಗಿದ್ದೀಗ? ಅದು ಜನ ಬಿಸ್ತಾರೆ, ಜನದ ಮಗ್ಳು ಬಿದ್ದಿ ಎದುರುಕತ್ತು. ಎದುರಿದ್ರೆ ಆದ್ರೂ ಮತ್ತೆ ಲಿಫ್ಟ್ ಕೇಳ್ ಬಿಡ್ತದೆ. ಎದುರುಕಂಡ್ರೆ ಲಿಫ್ಟ್ ಕೇಳಿಯೋದಲ್ಲ, ಎದುರುಕತ್ತು ಜನ ನೋಡ್ಬಿಟ್ಟು ಆಗ ಕಾಲ್ ಕಿಳಿ ಗಾಬರಿ ಆದಾಗ ಮುಂದಕ್ಕೆ ಹೋಗ್ದೋಯ್ತು. ನೋಡಿ, ಈ ತರನು ಆಗುತ್ತೆ ರೇಸ್ಗಳಲ್ಲಿ. ಅಷ್ಟು ಸುಲಭ ಅಲ್ಲ ರೇಸ್ ಮಾಡೋದು. ರೇಸಲ್ಲಿ ಜಾಕಿ ತರ ಹೊಡೆಯೋದು, ಜಾಕಿ ಎಲ್ಲ ಜಾಕಿಗಳು ಹೊಡೆಯೋಕ್ಕಾಗಲ್ಲ. ಎಕ್ಸ್ಪೀರಿಯನ್ಸ್ ಮ್ಯಾಟ್ರ್ ಆಗೋದು ಯಾಕಪ್ಪ ಅಂದರೆ ಇದಕ್ಕೇನೆ. ನೋಡಿ, ಈಗ ಹೆಂಗಾಯ್ತು, ಆ ಥರ ಪ್ರಾಬ್ಲಮ್ ಆಗುತ್ತೆ. ನೋಡಿ, ಈ ದನಗಳು ಚಿಕ್ಕರುಗಳು, ಇವು ನೋಡಕ್ಕೆ ಹಿಂಗೆ ಕಾಣ್ತವೆ, ಬಟ್ ಈ ಥರದವೇ ಭಾರಿ ನುಗ್ಗೋದು ಮಾತ್ರ. ನೋಡಿ ಯಾವ ಥರ ಅವೆ ಹಳಿ ಕರೆಸ್ಕೊಳು. ನೋಡಿ, ಈ ಥರ ಹೊಡಿತಾರೆ. ಏನಕ್ಕಪ್ಪ ಅಂದರೆ ಚುರುಕಾಗಲಿ ಅಂದ್ಬಿಟ್ಟು ಹೊಡಿತಾರೆ. ಎಷ್ಟೋ ಜನ ದನಗಳಿಗೆ ಯಾಕೆ ಹಿಂಗೆ ಹೊಡಿತಾರೆ ಅಂತ ಸ್ವಲ್ಪ ಕೇಳ್ತಾರೆ. ಕಾರಣ ಏನಪ್ಪ ಅಂದರೆ ಚುರುಕಾಲಿ, ದನಗಳು ಓಡಲಿ ಅಂದ್ಬಿಟ್ಟು ಈ ಥರ ಹೊಡಿತಾರೆ. ಮಚ್ಚಿ, ಈ ದನಗಳು ಹೊಡಿತಾರಲ್ಲ, ನಿನಗೇನು ಅನಿಸುತ್ತೆ ಇದರಿಂದ ನೋಡಿದ್ರೆ? ಬೇಜಾರಾಯ್ತದೆ. ಏನು ಮಾಡೋಕ್ಕಾಗಲ್ಲ. ಹೊಡಿತಾರೆ ಅನ್ನೋದಕ್ಕಿಂತ ಹೆಚ್ಚಾಗಿ ಅವ್ರ ಮನೆ ಸದಸ್ಯರ ಥರ ನೋಡ್ಕೋತಾರೆ ಅದನ್ನ. ಒಳ್ಳೊಳ್ಳೆ ಅದನ್ನ ಮನೆ ಮಗನ ತರ ಸಾಕ್ತಾರೆ. ನಾವು ತಿನ್ನಲ್ಲ ಅಂತ ತಿಂಡಿ ಕೊಟ್ಟು ಅವ್ಕೆ ಸಾಕ್ತಾರೆ. ಹಾಲು ಮೊಟ್ಟೆ ಈ ತರ ತಿಂಡಿಗಳು ನೋಡಿ. ಈ ತರ ಜನಗಳು ಅಂತಾರಲ್ವಾ, ಯಾಕೆ ಹೊಡಿಯೋದು? ಹೊಡಿಯೋದು ಏನಕ್ಕೆ ಗೊತ್ತಾ? ಮುಂದಾಗೆ ಪ್ರಿಪ್ರೇಷನ್, ಅದು ಜಾಸ್ತಿ ಹೊಡಿತಾರೆ ಅಂತ ಮುಂದಾಗೆ ಅದು ಗೊತ್ತಾಗ್ಲಿ, ಇನ್ನೂ ಕಾಲು ಜಾಸ್ತಿ ಕಿಳ್ಳಿ ಓಡ್ಲಿ, ಇನ್ನ ಚೆನ್ನಾಗಿ ಓಡ್ಲಿ ಅಂತ ಹೊಡಿತಾರೆ ಅಷ್ಟೇ. ಇದೇ ರಿಯಲ್ ಫ್ಯಾಕ್ಟು. ಈಗ ಎಷ್ಟೋ ಜನ ಏನ್ ಮಾಡ್ತಾರೆ ಅಂದ್ರೆ, ಹೊಡಿತಾರೆ ದನಗಳಿಗೆ, ದನಿ ರೇಸ್ ಮಾಡಬಾರ್ದು, ಮತ್ತೆ ಅದ್ ಮಾಡಬಾರ್ದು, ನಿಲ್ಲಿಸ್ಬೇಕು ಅಂತ ಏನೋ ಸುಮಾರು ಮಾತುಗಳು ಹೇಳ್ತಾರೆ. ಸೊ ಅದ್ರ ಕಾರಣ ಇಷ್ಟೇ. ಏನಕಪ್ಪ ಅಂದ್ರೆ, ಸ್ವಲ್ಪ ಉರ್ಫಾಗಿ ಹೋಗ್ಲಿ ದನಗಳು ಅನ್ನೋ ಉದ್ದೇಶದಿಂದ ಮಾತ್ರ ಹೊಡೆಯೋದು. ನೋಡಿ, ಸ್ಟಾರ್ಟಿಂಗು ಪ್ರಿಪ್ರೇಷನ್ ಅಲ್ಲಿ ಹಿಂಗಿರುತ್ತೆ. ನೋಡಿ ನೋಡಿ, ಅಲ್ಲಿ ನಿಂತ್ಕೊಳ್ಳಲ್ಲ ದನಗಳು. ನೋಡಿ, ಈ ತರ ಹಿಂಗ ಆಡ್ತವೆ ಅನ್ಬಿಟ್ಟು ಏನ್ ಮಾಡ್ತಾರೆ ನೋಡಿ, ಈ ತರ ಟೈಮರ್ ಹಾಕಿರೋದು. ಅದು ಈ ತರ ಆಡಿ ಲೇಟ್ ಮಾಡ್ತಾರೆ ರೇಸ್ ನಡೆಯೋದು, ನಿಧಾನ ಗಲಾಟೆಗಳು ಕೂಡ ಆಗುತ್ತೆ ಇಲ್ಲಿಂದ. ಸೊ ಅದಕ್ಕೆ ನೋಡಿ, ಟೈಮರ್ ಹಾಕ್ಬಿಟ್ಟು ಇಸ್ತಾಗ ಆ ಟೈಮಲ್ಲೇ ರೆಡಿ ಆಗ್ಬೇಕು. ಒಂದ್ ಜೊತೆನೆ ಅರ್ಧ ಗಂಟೆ ಒಂದ್ ಗಂಟೆ ಮಾಡ್ಬಿಟ್ರೆ ರೇಸ್ ನಡ್ಸೋದ್ ಹೆಂಗೆ? ಹೌದು, ಆ ಒಂದು ಉದ್ದೇಶಕ್ಕೆ ಈ ತರ ಮಾಡ್ತಾರೆ. ನೋಡಿ, ಚಿಕ್ಕ ನುಕ್ತ ನೋಡ್ರಿ, ಅದು ಹೋಯ್ತು. ನೋಡಿ, ಈಗ ಒಂದ್ ಬಂದು ಜೊತೆ ಯಾವ ತರ ಹಿಡಿತಾರೆ, ಹಿಡಿಯಕ್ಕೆ ಆಯ್ತಲ್ಲ, ಆ ರೇಂಜ್ ಗೋಡೈತಾವೆಲ್ಲ ಗುರು. ಇವು ಡಿಫ್ರೆಂಟ್ ಆಗವೆ. ಇವು ಸೋತಾಬಿಟ್ಟು ಇಂಚ್ ಇಂಚ್ ಗ್ಯಾಪಲ್ಲಿ. ಮೈಸೂರು ರಾಣಿ, ಮತ್ತೆ ಮೈಸೂರು ರಾಣಿ ಹೆಂಗಂದ ಹೇಳಿದ್ರಲ್ಲ, ಅವರು ರಾಜ 555 ಮತ್ತೆ ಏರ್ತಾ ಹಾಕ್ತವ್ರೆ ಎಲ್ರಿಗೂ.
ಇನ್ನು 30 ಸೆಕೆಂಡ್ ಆಯ್ತ ಇಪ್ಪತ್ನಾಲ್ಕು ಸೆಕೆಂಡ್ ಆಯ್ತು 30 ಸೆಕೆಂಡ್ ಆಯ್ತ ಇನ್ನು 20 ಸೆಕೆಂಡ್ ಆಯ್ತು 16 15 12 9 8 ನಮ್ ಗೋದಣ್ಣ ಹೋಯ್ತಾನ್ ಬಿಡ್ರಪ್ಪ ಹಿಡಿತಾನ ಎರಡ್ಗೈಲ್ ಎಳ್ ಬಿಸ ಬಿಡ್ತಾನ ಅಣ್ಣ ತಲೆ ಕೆಡ್ಸ್ಕೊಬಿಡಿ ಏನ ಕರೆಕ್ಟ್ ಆಗಿ ನಿಂತ್ಕೊಬಿಟ್ಟ ಸಾಬಾಸ್ ಅಣ್ಣ ರೆಡಿ ಅಣ್ಣ ಉಜಾಲ್ ಹೊಡ್ಬಿಟ್ರೆ ಹೊಡ್ಬಿಡ್ತೀವಿ ಅನ್ಬಿಟ್ರು ಅಣ್ಣ ಹೊಡ್ತೀವಿ ನಾವು ರೆಡಿ ಆ ಕಡೆ ಅದು ರೆಡಿ ಇನ್ನು 1.5 ನಿಮಿಷ ಆಯ್ತ ಗುರು ಮುರ್ದಾಗ ತಗೋಬಿಡಿ ಯಾಕೆ ಇದು ಹಿಡಿಕೆ ಆಯ್ತಲ್ಲ ಗುರು ಇದು ಹೆವಿ ರ್ಯಾಶ್ ಐತೆ ಹಂಗೆ ಕಿತ್ಕೊಂಡು ನುಗ್ತೈತೆ ಹಂಗೆ ಮುಂದೆ ಮತ್ತೆ ನಾ ತಕ್ಷಣ ಗುಡುಗು ಮಿಂಚು ಬರ್ತಿದ್ದೆ ಸಟ್ ಪಡ್ಡು ಇನ್ನು 30 ಸೆಕೆಂಡ್ ಐತೆ ಇನ್ನು 30 ಸೆಕೆಂಡ್ ಐತೆ ಗುರು ಹೋಗವ ನೋಡಿ ಹಿಂಗ ಸ್ಟಾರ್ಟಿಂಗ್ ಅಲ್ಲಿ ರೆಡಿ ಮಾಡೋದು ಅಯ್ಯೋ ಎರಡು ಸರಿಯಾಗಬೇಕು ಹೇಳ್ಕೊಡ್ತಾವ್ರ ಅಣ್ಣ ಸರಿಯಾಗೈತೆ ಆಯ್ತು ಮೈ ಕೊಟ್ಟಿ ಇನ್ನು 1:55 1:52 ಸೆಕೆಂಡ್ ಆಯ್ತು ಅಣ್ಣ ಹಿಂಗ ಮೇಲಿರೋರು ಜಾಕಿ ಕೈ ಹತ್ತಿದ್ರೆ ರೆಡಿ ಆಗಿದ್ದಾರೆ ಅಂತ ಹೌದಾ ಕೈ ಬಿಟ್ಬಿಟ್ಟು ಕೈ ಹತ್ತಿರ ಇನ್ನ ರೆಡಿ ಆಗಿಲ್ಲ ಅಂತ ಕೈ ಬಿಟ್ಟು ರೆಡಿ ಕಾಯ್ದಾರ್ತ ಬೇಗ ಬಿಡ್ಲಿ ಅಂತ ಅವ್ರೇನಾಯ್ತು ಅನ್ಸುತ್ತೆ ಕಾತರದಿಂದ ಕಾಯ್ತಾವ್ರೆ ಸೆಕೆಂಡ್ ಆಯ್ತು ಅಷ್ಟರಲ್ಲಿ ಹೋಗಿಲ್ಲ ಅಂದ್ರೆ ಕ್ಯಾನ್ಸಲ್
ಬೇಗ ತಳ್ರಿ ಬೇಗ ತಳ್ರಿ, 15 ಸೆಕೆಂಡ್ ಆಯ್ತು ಏನು ಅಷ್ಟೇ. ಹೋಯ್ತು ಹೋಯ್ತು, ಐ ನುಗ್ದ 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 ಕಣ. ಅವೇ ಇವೇ ಹೋದ, ಐ ಏನು ಎರಡು ಹೋಯ್ತಾನೆ ಅವನು ಇದ್ರ. ಚಾರ್ಲಿ ಬಂತು ಯಾವ್ದು ಇನ್ನೊಂದು ನೋಡಿ, ಈ ಡಿಕೆ ಆಯ್ತಲ್ಲ ಗುರು, ಅಷ್ಟು ಕಷ್ಟ ಆಯ್ತು ನೋಡಿ. ಆ ಕಡೆ ಅನ್ಕೊಂಡು ಹೋಯ್ತಾವ, ಈ ಕಡೆ ಸ್ಟಾರ್ಟಿಂಗ್ ತಂದು ಬಿಡ್ತಾರೆ ಗಾಡಿಗಳನ್ನ ಗುರು. ಬಂದ್ರೆ ಭಯ ಆಯ್ತು, ರಾಶ್ ಮಾಡಾಕ್ಬಿಟ್ಟು ಪಾಕೆಟ್ ರಾಕೆಟ್ ಇದ್ದಂಗೆ. ಇನ್ನು 2.5 ನಿಮಿಷ ಆಯ್ತು. ಟ್ರ್ಯಾಕಲ್ಲಿ ಹಿಂಗೆ ರ್ಯಾಶ್ ಆಯ್ತದೆ ಎತ್ಕೊಳ್ಳೋ. ಹೌದು ಅಷ್ಟ್ರಲ್ಲಿ ಯಾವಾಗಾರು ಬಿಡ್ಬೋದು, ಯಾಕೆ ಹಿಂಗೆ ಗಲಾಟೆ ಮಾಡ್ತಾರೆ ಅಂತ ಅಂದ್ರೆ ಅರ್ಧ ಗಂಟೆ ಮಾಡ್ಕೊಂಡು ನಿಂತ್ಕೋತಾರೆ, ಟೈಮ್ ಹಿಡಿಯುತ್ತೆ ಅಂತ. ಈಗಲೇ ಬಿಡ್ಬೋದು ಅವರು, ಹೆಂಗ್ ರೆಡಿ ಆಯ್ತವ ಕರ್ಕೊಳ ಹಂಗೆ. ಎಳಿತು ಅದು ಎಳಿತು ಅಣ್ಣ, ಹೋಯ್ ಇಲ್ಲಿ ಇದೇ ಇದೇ ಹೇಳಿದೈತೆ ಲೆಫ್ಟ್ದು. ಅಯ್ಯೋ ಆ ಕಡೆ ಬಂದ್ಬಿಡ್ತು